ಏನಾತ್ಲಿ ಮಲ್ಯ, 2 ವರ್ಷ ಆದ್ಮೇಲೆ ಜಿಮ್ಮಿಗೆ ಹೋಗಿದ್ದೆ. ಹೌದ? ಬಾಡಿ ಬಹಳ ನುಸಾದೈತಿ. ತಡಿ ತಡಿ ತಡಿ, ಪೇನ್ ಕಿಲ್ಲರ್ ತಗೊಂಡ್ ಬರ್ತಾನೆ ತಡಿ. ಏ ಏನ್ ಬೇಡ ಮಿಲ್ಯ, ತುಂಬಾ ಬಾಡಿ ನೋಯ್ತಾ ಇದೆ, ಆದ್ರೆ ಇದ್ನೂ ಒಂಥರ ಸ್ವೀಟ್ ಆಗಿದೆ. ನೋಡು, ನನಗೂ ಒಂದು ಬಾಡಿ ಆಗೇ ಆಗತ್ತೆ. ನನಗೂ ನನ್ನ ಡುಮ್ ಹೊಟ್ಟಿ ಮೇಲೆ ಒಂದು 1/2 ಡಜನ್ ಪ್ಯಾಕ್ಸ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ಪಬ್ಬಲ್ಲಿ ಹಾಟ್ ಹುಡುಗಿ ಟೈಟ್ ಆಗಿ ತಕ್ಕೊಂಡು 1.5 ಲೀಟರ್ ಎಣ್ಣೆ ತರಿಸಿ ನಿಮ್ಮ ಕೈಯಿಂದ ಬಿಟ್ಟು ಬೇರೆ ಯಾರ ಕೈಯಿಂದ ಎಣ್ಣೆ ಕುಡಿಯೋಲ್ಲ, ನಂಗೆ ನೀವೇ ಕರೆಕ್ಟ್ 1 ನೈಟ್ ಸ್ಟ್ಯಾಂಡ್ ಅಂತ ಒದ್ರಾಡಿ ಟೈಟ್ ಆಗಿ ಹೇಳೋ ಟೈಮ್ ಬರತ್ತೆ ಅನ್ಕೊಂಡೆ. ಆ ಟೈಮೂ ಬರಲಿಲ್ಲ. ನಂಗೆ ಗೊತ್ತಾಗೋಯ್ತು, ನನಗೆ 6-ಪ್ಯಾಕ್ ಆ್ಯಬ್ಸ್ ಬರಲ್ಲ, ಯಾಕಂದ್ರೆ ಒಂದೊಂದು ಡಯಟೇ ಖರಾಬ್ ಆಗಿದೆ. ವಾರ್ಮಪ್ ಮಾಡಲಾರ್ದೆ ಮನುಷ್ಯ ಬೈಸೆಪ್ಸ್ ಹೊಡೆದು ಬೈಸೆಪ್ಸ್ನಲ್ಲಿ ಗಾಯ ಆಗಿ ಗಾಯ ಫ್ರ್ಯಾಕ್ಚರ್ ಆಗಿ ಡಾಕ್ಟರ್ 3 ತಿಂಗಳು ಜಿಮ್ನೇ ಬಿಡಬೇಕಂತಾರೆ. ಅಂಥದ್ರಲ್ಲಿ ನಾನು ಈ ಚೆಸ್ಟ್, ಈ ಬ್ಯಾಕ್, ಲೆಗ್ಸ್, ಆ್ಯಬ್ಸ್ ಅಂತಾರಲ್ಲ, ಇವನ್ನ ಎರ್ರ ಬಿರ್ರಿ ದಡ ಬಡ ದಡ ಬಡ ಒಡೆದ್ ಬಿಟ್ಟಿದ್ದೀನಿ. ನನ್ನ ಇಡೀ ಬಾಡಿನೇ ಹಾಳಾಗೋಯ್ತು. 50 ಕೆಜಿ ಡಂಬಲ್ಲು, ಆ ಬಿಕ್ನಾಸೆ ಟ್ರೆಡ್ಮಿಲ್ಲು, ಆ ವರ್ಕೌಟ್ ಮ್ಯೂಸಿಕ್ಕು, ಇಳಿತಾ ಇರೋ ಸ್ವೆಟ್ಟು, ಮುಕುಳೆಯರ ಹೀಟು, 1/2 ಡಜನ್ ಮೊಟ್ಟೆ, ಆ ಚಿಕನ್ ತುಂಬಿರೋ ತಟ್ಟೆ, ಆ ಪ್ರೋಟೀನ್ ಶೇಕು, ಆ ರಾಸ್ಕಲ್ ಟ್ರೈನರ್ ಕೊಡಲಾರ್ದ ಬ್ರೇಕು, ಇವೆಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಬಾಡಿಯಲ್ಲಿ ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗೋಯ್ತು ಇಬ್ಬರಿಬ್ಬರ ದೇಹದಲ್ಲಿ. ಬಿಟ್ ಕೊಟ್ಬಿಟ್ಟೆ ದೋಸ್ತ, ಬಾಡಿ ಬಿಲ್ಡಿಂಗ್ ಮಾಡೋದು ಬಿಟ್ ಕೊಟ್ಬಿಟ್ಟೆ.